ನಮಸ್ತೆ ಫ್ರೆಂಡ್ಸ್, ಈಗ ಭೂಗೋಳದ ಕೊನೆಯ ಅಧ್ಯಾಯ, ಅಧ್ಯಾಯ 7, ಭಾರತದ ಭೂ ಸಂಪನ್ಮೂಲಗಳು. ಈ ಅಧ್ಯಾಯದಲ್ಲಿ ಈ ಕೆಳಕಂಡ ಅಂಶಗಳನ್ನು ತಿಳಿಯುತ್ತೇವೆ. ಭಾರತದ ಭೂಬಳಕೆ, ಭಾರತದಲ್ಲಿ ಕೃಷಿ ವಿಧಗಳು, ಭಾರತದ ಪ್ರಮುಖ ಬೆಳೆಗಳು, ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆ, ಬೆಳೆಗಳ ಋತುಗಳು ಮತ್ತು ಬೆಳೆ ಇಡುವ ಮಾದರಿ, ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಗಳ ಮಹತ್ವ. ಅಂದರೆ ಈ ನಮ್ಮ ಭಾರತದಲ್ಲಿರ್ತಕ್ಕಂತಹ ಭೂ ಸಂಪನ್ಮೂಲಗಳು ಯಾವ್ಯಾವು, ಅಂದರೆ ಈ ಭೂಮಿಯನ್ನು ನಾವು ಈ ಭೂಮಿಯಲ್ಲಿ ಏನೇನೆಲ್ಲ ಸಿಗುತ್ತೆ, ಮತ್ತು ಈ ಭೂಮಿಯಲ್ಲಿ ನಾವು ಏನೇನೆಲ್ಲ ಬೆಳಿಬಹುದು, ಆ ಭೂಮಿಯನ್ನು ನಾವು ಯಾವ ಥರ ಬಳಕೆ ಮಾಡುವುದು, ಮತ್ತು ಕೃಷಿಯಲ್ಲಿರ್ತಕ್ಕಂತಹ ವಿಧಗಳು ಯಾವ್ಯಾವು, ಮತ್ತು ಭಾರತದಲ್ಲಿ ಕೃಷಿ ಯಾವುದಕ್ಕೆ ಮುಖ್ಯ ಆಗುತ್ತೆ, ಅದರ ಪ್ರಾಮುಖ್ಯತೆ ಏನು, ಮತ್ತು ಆ ಬೆಳೆಗಳು ಯಾವ ಋತುಗಳಲ್ಲಿ ಯಾವ ಬೆಳೆಗಳು ಬೆಳೆಯುತ್ತವೆ, ಮತ್ತು ನಾವು ಯಾವ ಥರ ಬೆಳೆಯನ್ನು ಬೆಳಿಬೇಕು, ಮತ್ತು ಆ ಪ್ರಮುಖ ಬೆಳೆಗಳು ಯಾವುವು ಭಾರತದಲ್ಲಿ, ಮತ್ತು ತೋಟಗಾರಿಕೆ ಆಗಿರೋದು, ಮತ್ತು ಪುಷ್ಪವನ್ನು ಹೇಗೆ ನಾವು ಕೃಷಿ ಮಾಡಬೇಕು, ಅದರ ಮಹತ್ವ ಏನನ್ನೋದು ಕೂಡ ನೋಡೋಣ. ಇನ್ನು ಮೊದಲೇದಾಗಿ ಭಾರತದಲ್ಲಿ ಭೂಬಳಕೆ ಅರ್ಥ. ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡುವುದನ್ನು ಭೂಬಳಕೆ ಎನ್ನುವರು. ಹೆಸರಲ್ಲೇ ಇದೆ, ಅಂದರೆ ಭೂಬಳಕೆ ಅಂದರೆ ಭೂಮಿಯನ್ನು ಉಪಯೋಗಿಸುವುದು. ಯಾವುದಕ್ಕೋಸ್ಕರ ಉಪಯೋಗಿಸ್ತೀವಿ, ಅರಣ್ಯಕ್ಕಾಗಿ ಆಗಿರ್ಬೋದು, ಅಥವಾ ವ್ಯವಸಾಯಕ್ಕಾಗಿ ಆಗಿರ್ಬೋದು, ಅಥವಾ ಹುಲ್ಲುಗಾವಲು ಪ್ರದೇಶಗಳಿಗೆ, ಇಂತಹದಕ್ಕೋಸ್ಕರ ನಾವು ಭೂಮಿಯನ್ನು ಬಳಕೆ ಮಾಡುವುದಕ್ಕೆ ಏನಂತ ಹೇಳ್ತೇವೆ, ಭೂಬಳಕೆ ಅಂತ ಕರಿತೇವೆ. ಇದು ವಿವಿಧ ಅಂಶಗಳಿಂದ ನಿರ್ಧರಿಸಲ್ಪಡುವುದು. ಉದಾಹರಣೆಗೆ, ಭೂ ಮೇಲ್ಮೈ ಲಕ್ಷಣ, ವಾಯುಗುಣ, ಮಣ್ಣು, ಜನಸಾಂದ್ರತೆ, ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಅಂಶಗಳು. ಈ ಭೂಬಳಕೆ ಏನಿರುತ್ತೆ, ಅದು ಬೇರೆ ಬೇರೆ ಅಂಶಗಳಿಂದ ನಾವು ಅದನ್ನು ನಿರ್ಧಾರ ಮಾಡ್ತೀವಿ. ಅಂದರೆ ಇವಾಗ ವ್ಯವಸಾಯ ಮಾಡಬೇಕು ಅಂದರೆ ಅಲ್ಲಿರ್ತಕ್ಕಂತಹ ವಾಯುಗುಣ ಹೇಗಿದೆ, ಅಲ್ಲಿಯ ಭೂ ಮೇಲ್ಮೈ ಲಕ್ಷಣ ಹೇಗಿದೆ, ಮತ್ತು ಅಲ್ಲಿರ್ತಕ್ಕಂತಹ ಮಣ್ಣು ಹೇಗೆ, ಮತ್ತು ಅಲ್ಲಿ ಜನಸಾಂದ್ರತೆ ಹೇಗೆ, ಅದನ್ನೆಲ್ಲ ಕೂಡ ನಾವು ಏನು ತುಂಬ ಅಂಶಗಳಿಂದ ಈ ಭೂಬಳಕೆಯನ್ನು ನಿರ್ಧರಿಸಲ್ಪಡುತ್ತದೆ. ಒಂದು ದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿಯು ಅತಿ ಪ್ರಮುಖವಾದುದು. ಅಂದರೆ ಯಾವುದೇ ಒಂದು ದೇಶ ತಗೊಳ್ಳಿ, ಅದರದ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಏನಿರ್ತಾವೋ ಅದರಲ್ಲಿ ಭೂಮಿಯು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಭೂಮಿಯನ್ನು ನಾವು ಸಮರ್ಪಕವಾಗಿ ಉಪಯೋಗಿಸಿಕೊಂಡ್ರೆ ಏನಾಗುತ್ತೆ, ನಮ್ಮ ದೇಶದ ಆರ್ಥಿಕವಾಗಿ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತದೆ. ವಿಂಗಡಣೆ. ಇನ್ನು ಭಾರತದ ಭೂಬಳಕೆಯ ಮಾದರಿಯನ್ನು 7 ವರ್ಗಗಳಾಗಿ ವಿಂಗಡಿಸಬಹುದು. ಅಂದರೆ ಈ ಭಾರತದ ಭೂಮಿಯನ್ನು ನಾವು ಹೇಗೆ ಬಳಕೆ ಮಾಡ್ತೀವಿ ಅನ್ನುವಂತಹ ಒಂದು ಮಾದರಿಯನ್ನು 7 ವರ್ಗಗಳಾಗಿ ವಿಂಗಡಿಸ್ತಾರೆ. ಅವು ಯಾವ್ಯಾವಂದರೆ, ನಿವ್ವಳ ಸಾಗುವಳಿ ಪ್ರದೇಶ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ, ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಇತರೆ. ಅಂದರೆ ಇವಾಗ ಈ ನಮ್ಮ ಭಾರತದ ಭೂಬಳಕೆಯನ್ನು ನಾವು 7 ವಿಧಗಳಾಗಿ ವಿಂಗಡಿಸ್ತೇವೆ. ಅವು ಯಾವ್ಯಾವ ಅಂತ ಇವಾಗ ಒಂದೊಂದಾಗಿಯೇ ಡೀಟೇಲಾಗಿ ನೋಡೋಣ. ಇನ್ನು ಮೊದಲೇದು ನಿವ್ವಳ ಸಾಗುವಳಿ ಭೂಮಿ. ಹೆಸರು ಹೇಳುವಂಗೆ ಸಾಗುವಳಿ ಅಂತಂದ್ರೇನು, ಸಾಗುವಳಿ ಮಾಡಲಿಕ್ಕೆ ಅಂದರೆ ಬೆಳೆಯನ್ನು ಬೆಳೀಲಿಕ್ಕೆ ಬರುವಂತಹ ಭೂಮಿ ಇದು. ಇದು ಬೆಳೆಗಳ ಸಾಗುವಳಿಗೆ ಬಳಕೆ ಮಾಡಬಹುದಾದ ಭೂಮಿಯನ್ನೊಳಗೊಂಡಿದೆ. ಅಂದರೆ ನಾವು ಬೆಳೆಯನ್ನು ಸಾಗುವಳಿ ಮಾಡಲಿಕ್ಕೆ ಈ ಭೂಮಿಯನ್ನು ಉಪಯುಕ್ತವಾದುದು, ಅಂದರೆ ಈ ಭೂಮಿಯನ್ನು ನಾವು ಸಾಗುವಳಿ ಮಾಡಲಿಕ್ಕೆ ಬಳಕೆ ಮಾಡ್ಕೋಬಹುದು ಅಂತಹ ಭೂಮಿ ಈ ನಿವ್ವಳ ಸಾಗುವಳಿ ಭೂಮಿ. ಭಾರತದಂತಹ ಕೃಷಿ ಪ್ರಧಾನವಾದ ದೇಶಕ್ಕೆ ಇದು ಬಹಳ ಪ್ರಮುಖವಾದುದು. ಭಾರತದಲ್ಲಿ ವರದಿಯಾದ ಒಟ್ಟು ಭೂಪ್ರದೇಶದಲ್ಲಿ ಶೇಕಡಾ 42.2 ಭಾಗವು ನಿವ್ವಳ ಸಾಗುವಳಿ ಭೂಮಿಯಾಗಿರುತ್ತದೆ. ಇದು ದೇಶಾದ್ಯಂತ ಏಕರೀತಿಯಾಗಿ ಹಂಚಿಕೆಯಾಗಿಲ್ಲ. ಅಂದರೆ ಇವಾಗ ನಮ್ಮ ಭಾರತದಲ್ಲಿ ಒಟ್ಟು ಭೂಪ್ರದೇಶದಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ಶೇಕಡಾ 42.2 ಭಾಗ ಏನಿದೆ ಅದು ನಿವ್ವಳ ಸಾಗುವಳಿ ಭೂಮಿಯಾಗಿದೆ. ಮತ್ತು ಈ ನಿವ್ವಳ ಸಾಗುವಳಿ ಭೂಮಿ ಒಂದೇ ತರಹವಾಗಿ ಇಡೀ ದೇಶದಂತ ಹಂಚಿಕೆಯಾಗಿಲ್ಲ. ಅಂದರೆ ಇದು ಒಂದಿಷ್ಟು ಕಡೆ ಹೆಚ್ಚಾಗಿ ಈ ಭೂಮಿ ಕಂಡು ಬರುತ್ತೆ, ಮತ್ತು ಒಂದಿಷ್ಟು ಕಡೆ ಸಾಧಾರಣವಾಗಿ ಕಂಡು ಬರುತ್ತೆ, ಮತ್ತು ಒಂದಿಷ್ಟು ಕಡೆ ಈ ಭೂಮಿ ಕಂಡೇ ಬರೋದಿಲ್ಲ. ಅಂದರೆ ಇವಾಗ ಅತಿ ಹೆಚ್ಚಾಗಿ ಕಂಡು ಬರೋದಂದರೆ ಅದು ಹೆಚ್ಚಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಈ ನಿವ್ವಳ ಸಾಗುವಳಿ ಭೂಮಿ. ಏನು ಪಂಜಾಬ್ ಆಗಿರ್ಬೋದು, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಆದರೆ ಅದರ ಪ್ರತಿಯಾಗಿ ಇದು ಈಶಾನ್ಯ ರಾಜ್ಯಗಳಲ್ಲಿ ಅತಿ ಕಡಿಮೆ. ಅಂದರೆ ಇದು ಈಶಾನ್ಯ ರಾಜ್ಯಗಳಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಈ ನಿವ್ವಳ ಸಾಗುವಳಿ ಭೂಮಿ ನೋಡಬಹುದು ನಾವು.
ಮತ್ತೆ ಇತರೆ ರಾಜ್ಯಗಳಲ್ಲಿ ಅದು ಸಾಧಾರಣ, ಅಂದರೆ ಒಂದು ಮೀಡಿಯಂ ಲೆವೆಲಲ್ಲಿ ನಾವು ಆ ಭೂಮಿಯನ್ನು ನೋಡ್ಬೋದು. ಇನ್ನು ಅರಣ್ಯ ಪ್ರದೇಶ, ಭಾರತದ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಶೇಕಡಾ 22.8% ಮಾತ್ರ ಅರಣ್ಯಗಳಿಂದ ಆವರಿಸಿದೆ. ಅಂದರೆ ನಮ್ಮ ಭಾರತದ ಒಟ್ಟು ಪ್ರದೇಶವನ್ನು ನಾವು ತಗೊಂಡ್ರೆ ಅದರಲ್ಲಿ 22.8% ಭಾಗ ಏನದು ಅರಣ್ಯಗಳಿಂದ ಕೂಡಿದೆ. ಅತಿ ಹೆಚ್ಚು ಅರಣ್ಯ ಪ್ರದೇಶವು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಅಂದರೆ ಈ 22.8% ಭಾಗದಲ್ಲಿ ಅರಣ್ಯ ಪ್ರದೇಶವನ್ನು ನೋಡ್ತೇವೆ. ಮತ್ತು ಅತಿ ಹೆಚ್ಚು ಅರಣ್ಯ ಇರುವಂತಹ ಪ್ರದೇಶ ಎಲ್ಲಿರುತ್ತೆ ಅಂದ ಅದು ಕಂಡುಬಂದಿದೆ ಅಂದರೆ ಅದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ನಾವು ತುಂಬ ಅರಣ್ಯ ಪ್ರದೇಶವನ್ನು ನೋಡಬಹುದು. ಪ್ರತಿಯಾಗಿ ಅದು ಹರಿಯಾಣ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್ಗಳಲ್ಲಿ ಅತಿ ಕಡಿಮೆ. ಅದೇ ಈ ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ಈ ಅರಣ್ಯ ಪ್ರದೇಶ ಏನದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ. ಕೃಷಿಗಾಗಿ ದೊರೆಯದ ಭೂಮಿ ಅಂದರೆ ಅದು ಹೆಸರೇ ಹೇಳುವಂಗೆ ಏನದು ಕೃಷಿ ಮಾಡಲಿಕ್ಕೆ ಆ ಭೂಮಿ ನಮಗೆ ಸಿಗೋದಿಲ್ಲ. ಅಂದರೆ ಇವಾಗ ಮಾನವನ ವಸತಿಗಳು, ರಸ್ತೆ, ರೈಲು ಮಾರ್ಗ, ಕಾಲುವೆ, ಪರ್ವತ, ಮರಳುಮಯ ಭೂಮಿ ಮೊದಲಾದ ಕೃಷಿ ಇತರ ಉದ್ದೇಶಗಳಿಗೆ ಬಳಕೆಯಾಗುವ ಭೂಮಿ ಈ ವರ್ಗಕ್ಕೆ ಸೇರುತ್ತದೆ. ದೇಶದ ಒಟ್ಟು ವರದಿಯಾದ ಪ್ರದೇಶದಲ್ಲಿ ಸುಮಾರು ಶೇಕಡಾ 14.1% ಭಾಗವು ಈ ವರ್ಗಕ್ಕೆ ಸೇರಿದೆ. ಇದು ಹೆಚ್ಚಾಗಿ ಅಸ್ಸಾಂ, ಮಣಿಪುರ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಕಂಡುಬರುವುದು. ಆದರೆ ಗೋವಾ, ಕೇರಳ, ಒಡಿಶಾ ಮತ್ತು ಮಹಾರಾಷ್ಟ್ರಗಳಲ್ಲಿ ಅತಿ ಕಡಿಮೆ. ಅಂದರೆ ಇದೇನು ಈ ಭೂಮಿ ಏನಿದ್ದು ಕೃಷಿ ಮಾಡಲಿಕ್ಕೆ ಬರುವುದಿಲ್ಲ. ಅಂದರೆ ಈ ಪ್ರದೇಶ, ಈ ಭೂಮಿಯಲ್ಲಿ ನಾವು ಮನುಷ್ಯ ತನ್ನ ವಸತಿ ಕಟ್ಟಡಗಳನ್ನು ಕಟ್ಕೊಳ್ತಾನೆ ಅಥವಾ ಇದು ರಸ್ತೆ ಮಾಡಲಿಕ್ಕೆ ಅಂತ ಆ ಭೂಮಿಯನ್ನು ತಗೊಳ್ತಾರೆ ಅಥವಾ ರೈಲು ಮಾರ್ಗ ಮಾಡಲಿಕ್ಕೆ ಅಥವಾ ಕಾಲುವೆಗಳಿಗಾಗಿ, ಪರ್ವತಗಳಿಗಾಗಿ ಮತ್ತು ಇತರ ಕೃಷಿಯೇತರ ಉದ್ದೇಶಗಳಿಗಾಗಿ ಇದು ಬಳಕೆ ಮಾಡಬಹುದಿತ್ತು. ಆದರೆ ಈ ಭೂಮಿಯಲ್ಲಿ ಏನು ಮಾಡ್ತಾನೆ ಮನುಷ್ಯ ತನ್ನ ಬೇರೆ ಬೇರೆ ವಸತಿ ಕಟ್ಟಡಗಳನ್ನು ಈ ರಸ್ತೆ ರೈಲು ಮಾರ್ಗವನ್ನು ಮಾಡ್ಕೊಳ್ತಾನೆ. ಮತ್ತು ನಮ್ಮ ಭಾರತದ ಒಟ್ಟು ಪ್ರದೇಶದಲ್ಲಿ ಶೇಕಡಾ 14.1% ಭಾಗವು ಏನು ಕೃಷಿಗಾಗಿ ದೊರೆಯದ ಭೂಮಿಯಾಗಿ ಬರುತ್ತೆ. ಅಂದರೆ ಇದು ಹೆಚ್ಚಾಗಿ ಅಸ್ಸಾಂ, ಮಣಿಪುರ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಇದು ಕಂಡುಬರುತ್ತೆ. ಮತ್ತು ಗೋವಾ, ಕೇರಳ, ಒಡಿಶಾ ಮತ್ತು ಮಹಾರಾಷ್ಟ್ರಗಳಲ್ಲಿ ಈ ಕೃಷಿಗಾಗಿ ದೊರೆಯದ ಭೂಮಿ ಏನು ಅತಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇನ್ನು ಪಾಳು ಭೂಮಿ, ಇದು ಸಾಗುವಳಿಗಾಗಿ ಬಳಕೆ ಮಾಡದ ಭೂಮಿ. ಅಂದರೆ ಇದು ಸಾಗುವಳಿ ಮಾಡಲಿಕ್ಕೆ ಇದನ್ನು ಈ ಭೂಮಿಯನ್ನು ಬಳಕೆ ಮಾಡುವುದಿಲ್ಲ. ಅಂದರೆ ದೇಶದ ವರದಿ ಪ್ರದೇಶದಲ್ಲಿ ಶೇಕಡಾ 8.2% ಆಧರಿಸಿದೆ. ಅದು ಹೆಚ್ಚಾಗಿ ಮಿಜೋರಾಂ, ತಮಿಳುನಾಡು, ಮೇಘಾಲಯಗಳಲ್ಲಿದೆ. ಅಂದರೆ ಪಾಳು ಭೂಮಿ ಅಂದರೆ ಇದು ಕೃಷಿ ಮಾಡಲಿಕ್ಕೆ ಇದು ಯೋಗ್ಯವಲ್ಲದಂತಹ ಭೂಮಿ. ಅಲ್ಲಿ ನಾವು ಕೃಷಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ನಮ್ಮ ಭಾರತದ ಒಟ್ಟು ಪ್ರದೇಶದಲ್ಲಿ 8.2% ಭಾಗ ಏನಿದು ಪಾಳು ಭೂಮಿ. ಅಂದರೆ ಪಾಳು ಬಿದ್ದಿದೆ ಅಂತ ನಾವು ಹೇಳ್ತೀವಲ್ಲ ಹಾಗೆ. ಇದು ಹೆಚ್ಚಾಗಿ ಇಲ್ಲಿ ಮಿಜೋರಾಂ ಆಯಿತು, ತಮಿಳುನಾಡು ಮತ್ತು ಮೇಘಾಲಯಗಳಲ್ಲಿ ಈ ಭೂಮಿಯನ್ನು ನಾವು ನೋಡ್ಬೋದು. ಆದರೆ ತ್ರಿಪುರಾ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ನಾವು ಪಾಳು ಭೂಮಿಯನ್ನು ನೋಡಬಹುದು. ಇನ್ನು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಇದು ನಿಗದಿತ ಮಣ್ಣಿನ ಸಾರದ ಕೊರತೆಯಿಂದಾಗಿ ಕೃಷಿಗೆ ಬಳಕೆ ಮಾಡದೆ ಹಾಗೆ ಬಿಟ್ಟಿರುವುದನ್ನು ಒಳಗೊಂಡಿದೆ. ಅಂದರೆ ಇವಾಗ ಯಾವುದೇ ಒಂದು ನಾವು ಕೃಷಿ ಮಾಡಲಿಕ್ಕೆ ಅಂದರೆ ಆ ಮಣ್ಣಿನ ಸಾರ ಅಂದರೆ ಅದು ಇಷ್ಟು ಲೆವೆಲ್ ಇರಬೇಕು ಅಂತ ಹೇಳಿ ಏನು ಇರ್ತದಲ್ಲೋ ಅಷ್ಟು ಲೆವೆಲ್ ಅದು ಇರದೇ ಇದ್ದಾಗ, ಅಂದರೆ ಮಣ್ಣಿನ ಸಾರ ಅಷ್ಟು ಬರದೇ ಇದ್ದಾಗ, ಅದು ಮಣ್ಣಿನ ಸಾರದ ಕೊರತೆ ಇದ್ದರೆ ಆ ಭೂಮಿಯಲ್ಲಿ ಕೃಷಿಯನ್ನು ಮಾಡೋದಿಲ್ಲ ಮತ್ತು ಅದನ್ನು ಹಾಗೆ ಬಿಡ್ತಾರೆ. ಆವಾಗ ಕೃಷಿಗೆ ಬಳಕೆ ಮಾಡದೆ ಹಾಗೆ ಬಿಟ್ಟಿರುವಂತಹ ಭೂಮಿ ಏನಿರುತ್ತೆ ಅದಕ್ಕೆ ನಾವು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂತ ಹೇಳ್ತೇವೆ. ಇದು ಮೇಘಾಲಯ, ಗೋವಾ, ನಾಗಾಲ್ಯಾಂಡ್ ಮತ್ತು ರಾಜಸ್ಥಾನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ, ಇದು ದೇಶದ ವರದಿ ಪ್ರದೇಶದ ಶೇಕಡಾ 3.4% ಮಾತ್ರ ಆವರಿಸಿದೆ. ಹೆಚ್ಚಾಗಿ ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಅಂದರೆ ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಅಂದರೆ ಇವಾಗ ಗೋವುಗಳನ್ನು ಅವನ್ನೆಲ್ಲ ಮೇಯಿಸಲಿಕ್ಕೆ ಅಂತ ಇವಾಗ ಹುಲ್ಲುಗಾವಲು ಪ್ರದೇಶ ಆಗಿರ್ಬೋದು ಅಥವಾ ಕುರುಚಲು ಏನು ಬೆಳೆದಿರ್ತಾವಲ್ಲ ದಂಟು ಹಾಗೆಲ್ಲ ಅಂತಹ ಪ್ರದೇಶಗಳಿಗೆ ನಾವು ಕಾಯಂ ಹುಲ್ಲುಗಾವಲು ಅಂತೂ ಗೋಮಾಳ ಅಂತ ಹೇಳ್ತೀವಿ. ಇದು ಒಟ್ಟು ಪ್ರದೇಶದಲ್ಲಿ 3.4% ಏನಿದು ಈ ಪ್ರದೇಶದಿಂದ ಆವರಿಸಿದೆ ಅಂತ. ಇನ್ನು ಇತರೆ,
ಇದು ತೋಟಗಳು ಮತ್ತು ನಡುತೋಪುಗಳನ್ನೊಳಗೊಂಡಿದೆ. ಅಂದರೆ ಈ ಇತರೆ ಪ್ರದೇಶದ ಇತರೆ ಭಾಗದಲ್ಲಿ ಏನು ಬರ್ತವೆ ಅಂದರೆ ಬೇರೆ ಬೇರೆ ತೋಟಗಳು ಏನು ಮಾಡ್ಕೊಂಡಿರ್ತಾರಲ್ಲ, ತೋಟಗಳಾಗಿರ್ಬೋದು ಅಥವಾ ನಡುತೋಪುಗಳು ಏನು ಈ ಪ್ರದೇಶದಲ್ಲಿ ಬರ್ತವೆ. ದೇಶದ ವರದಿ ಪ್ರದೇಶದ ಶೇಕಡ 1.1 ಭಾಗವು ಮಾತ್ರ ಈ ವರ್ಗಕ್ಕೆ ಸೇರಿದೆ. ಅಂದರೆ ಶೇಕಡ ಕೇವಲ 1.1 ಭಾಗ ಮಾತ್ರ ಏನು ಇತರೆ ಪ್ರದೇಶಗಳಿಗೆ ಸೇರಿದೆ. ಇಲ್ಲಿ ಇತರೆ ಅಂದರೆ ಇಲ್ಲಿ ಏನಿರುತ್ತೆ, ತೋಟಗಳು ಅಥವಾ ನೆಡುತೋಪುಗಳು ಇರುತ್ತೆ. ಇಂತಹ ಭೂಮಿಯು ಹೆಚ್ಚಾಗಿ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ, ಕರ್ನಾಟಕ, ಹಿಮಾಚಲ ಪ್ರದೇಶ ಮೊದಲಾದ ರಾಜ್ಯಗಳಲ್ಲಿಯೂ ಕಂಡುಬರುತ್ತವೆ. ಇನ್ನು ವ್ಯವಸಾಯ, ವ್ಯವಸಾಯ ಅರ್ಥ ಅಂದರೆ ಇದರ ಅರ್ಥ ವ್ಯವಸಾಯ ಅಂದ್ರೇನು ಅಂತ ನೋಡೋಣ. ಮನುಷ್ಯ ತನಗೆ ಅಗತ್ಯವಾದ ಆಹಾರ ಧಾನ್ಯ ಮತ್ತು ಕಚ್ಚಾ ಪದಾರ್ಥಗಳನ್ನು ಪೂರೈಸುವ ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನು ಉಳುಮೆ ಮಾಡುವುದನ್ನು ವ್ಯವಸಾಯ ಅಥವಾ ಕೃಷಿ ಎನ್ನುವರು. ಅಂದರೆ ಇವಾಗ ವ್ಯವಸಾಯ ಅಂದರೆ ನಮಗೆ ಜನ್ರಲ್ ಆಗಿ ಏನು ಬರುತ್ತೆ, ನಮಗೆ ಏನು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಂತ ಅಂದರೆ ನಾವು ಊಟ ಮಾಡಲಿಕ್ಕೆ ನಮಗೆ ಅಗತ್ಯವಾಗಿ ಏನೇನೆಲ್ಲ ಆಹಾರ ಬೇಕೋ ಅದನ್ನು ನಾವು ಭೂಮಿಯಲ್ಲಿ ಬೆಳಿತೇವೆ, ಅದನ್ನು ನಾವೇನಂತ ಹೇಳ್ತೇವೆ ಕೃಷಿ ಅಂತ ಹೇಳ್ತೇವಲ್ಲ, ಹಾಗೇನೆ. ಸೊ ಎಂದು ಮನುಷ್ಯ ತನಗೆ ಅಗತ್ಯವಾದ ಆಹಾರ ಧಾನ್ಯ ಅಥವಾ ಏನು ಕಚ್ಚಾ ಪದಾರ್ಥಗಳನ್ನು ಏನು ಪೂರೈಸುವ ಬೆಳೆಗಳ ಪೋಷಣೆಗಾಗಿ ಅಂದರೆ ಅಂತಹ ಬೆಳೆಗಳನ್ನು ಬೆಳೆಯಲಿಕ್ಕೆ ಭೂಮಿಯನ್ನು ಉಳುಮೆ ಮಾಡ್ತಾನಲ್ಲ, ಆ ಕ್ರಿಯೆಗೆ ನಾವೇನಂತ ಹೇಳ್ತೇವೆ ವ್ಯವಸಾಯ ಅಥವಾ ಕೃಷಿ ಅಂತ ಕರಿತೇವೆ. ಇಂದು ಕೃಷಿಯು ಪಶುಪಾಲನೆ, ಕೋಳಿ ಸಾಕಣೆ ಮತ್ತು ಜೇನು ಸಾಕಣೆಗಳನ್ನು ಒಳಗೊಂಡಿದೆ. ಅಂದರೆ ಕೃಷಿ ಅಂದರೆ ಕೇವಲ ವ್ಯವಸಾಯ ಅಂತ ಅಷ್ಟೇ ಬರೋದಲ್ಲದೇ ಇದರಲ್ಲಿ ಪಶುಪಾಲನೆ ಅಂದರೆ ಪಶುಗಳನ್ನು ಸಾಕುವುದು ಕೂಡ ಬರುತ್ತೆ, ಮತ್ತು ಕೋಳಿಯನ್ನು ಸಾಕಣೆ ಮಾಡುವುದು ಕೂಡ ಕೃಷಿಯಲ್ಲಿ ಬರುತ್ತೆ, ಮತ್ತು ಜೇನು ಸಾಕಣೆಯು ಕೂಡ ಈ ಕೃಷಿಯಲ್ಲಿ ಬರುತ್ತೆ ಅಂತ. ಇದು ಪ್ರಾಮುಖ್ಯತೆ, ಈ ವ್ಯವಸಾಯ ಅಥವಾ ಕೃಷಿ ನಮಗೆ ಏನಕ್ಕೆ ಮುಖ್ಯ, ಅದರಿಂದ ಏನು ಮಹತ್ವ ಅನ್ನೋದಂದರೆ ವ್ಯವಸಾಯವು ಮಾನವನ ಅತ್ಯಂತ ಪ್ರಮುಖ ಹಾಗೂ ಪ್ರಾಚೀನವಾದ ವೃತ್ತಿಗಳಲ್ಲಿ ಒಂದಾಗಿದೆ. ನಾವು ನೋಡ್ಬೋದು ಹಳೆ ಕಾಲದಿಂದಲೂ ಈ ಕೃಷಿ ಅನ್ನೋದು ಬಂದಿದೆ. ಇದು ಮಾನವನ ಅತ್ಯಂತ ಪ್ರಮುಖವಾದ ಮತ್ತು ಪ್ರಾಚೀನವಾದ ವೃತ್ತಿಗಳಲ್ಲಿ ಇದು ಒಂದಾಗಿದೆ. ಭಾರತವು ಏನು ಕೃಷಿ ಪ್ರಧಾನವಾದ ದೇಶ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 65 ಭಾಗವು ಕೃಷಿ ಆಧರಿಸಿದೆ. ಅಂದರೆ ಒಟ್ಟು ದೇಶದ ಜನಸಂಖ್ಯೆಯಲ್ಲಿ ಶೇಕಡ 65% ಜನ ಏನು ಮಾಡ್ತಾರೆ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ದೇಶದ ಆರ್ಥಿಕಾಭಿವೃದ್ಧಿಯು ಕೃಷಿಯ ಪ್ರಗತಿಯನ್ನು ಆಧರಿಸಿದೆ. ಮತ್ತು ನಾವು ನಮ್ಮ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಈ ಕೃಷಿಯು ಕೂಡ ಅದರಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಭಾರತದಲ್ಲಿ ಕೃಷಿಯು ಜೀವನಾಧಾರಿತ ಪ್ರಮುಖ ಮೂಲವಾಗಿದೆ. ಅಂದರೆ ಜನರು ಯಾವುದರ ಮೇಲೆ ಆಧಾರ ಮಾಡಿಕೊಂಡಿದ್ದಾರೋ ಅದರಲ್ಲಿ ಕೃಷಿ ಏನು ಬಹುಮುಖ್ಯವಾದದ್ದು. ಯಾಕೆಂದರೆ ಬಹಳಷ್ಟು ಜನ ಅಂದರೆ ಶೇಕಡ 65% ಜನ ಏನು ಭಾರತದಲ್ಲಿ ಕೃಷಿಯ ಮೇಲೆ ತಮ್ಮ ಜೀವನವನ್ನು ಆಧಾರವಾಗಿ ಇಟ್ಟುಕೊಂಡಿದ್ದಾರೆ. ಜನರು ಮತ್ತು ಜಾನುವಾರುಗಳಿಗೆ ಅಗತ್ಯವಾದ ಆಹಾರವನ್ನು ಪೂರೈಸುವ ವೃತ್ತಿ. ಅಂದರೆ ಈ ಕೃಷಿಯಿಂದ ನಾವು ಏನು ಮಾಡ್ಬೋದು, ಜನರಿಗೆ ಆಗಿರ್ಬೋದು ಅಥವಾ ಜಾನುವಾರುಗಳಿಗೆ ಅಗತ್ಯವಾದ ಅವರಿಗೆ ಬೇಕಾದಂತಹ ಆಹಾರವನ್ನು ನಾವು ಭೂಮಿಯಲ್ಲಿ ಬೆಳೆದುಕೊಡುವಂತಹ ವೃತ್ತಿ ಏನಿದು ಈ ವ್ಯವಸಾಯ ಅನ್ನುವಂತಹ ವೃತ್ತಿ. ರಾಷ್ಟ್ರೀಯ ಆದಾಯದ ಮೂಲ ಆಕರವಾಗಿದೆ. ಇನ್ನು ನಾವು ರಾಷ್ಟ್ರೀಯ ಆದಾಯದ ಮೂಲ ಅಂತ ಏನು ಹೇಳ್ತೇವೋ ಇನ್ಕಮ್ ಅಂತ, ನ್ಯಾಷನಲ್ ಇನ್ಕಮ್ ಅಂತ, ಅದರ ಮೂಲ ಆಧಾರ ಏನು ವ್ಯವಸಾಯವು ಕೂಡ ಆಗಿದೆ ಅಂತ. ದೇಶದ ತೃತೀಯ ವೃತ್ತಿಗಳಾದ ಸಾರಿಗೆ, ವ್ಯಾಪಾರ, ಬ್ಯಾಂಕಿಂಗ್, ವಿಮೆ, ರಫ್ತು ಮುಂತಾದವುಗಳಿಗೆ ನೆರವಾಗುತ್ತದೆ. ಇದು ಹಲವು ಕೈಗಾರಿಕೆಗಳ ಪ್ರಗತಿಗೂ ನೆರವಾಗುವುದು. ಅಂದರೆ ಇದು ಕೃಷಿ ಏನಾಗುತ್ತೆ, ಇದು ಕೇವಲ ರಾಷ್ಟ್ರೀಯ ಆದಾಯದ ಮೂಲಕರ ಆಗಿರುವುದಲ್ಲದೇ ಇವಾಗ ವ್ಯಾಪಾರ ಮಾಡಲಿಕ್ಕೆ ಆಗಿರ್ಬೋದು, ಬ್ಯಾಂಕಿಂಗ್ ಮೂಲಕ ಆಗಿರ್ಬೋದು. ಇವಾಗ ಬ್ಯಾಂಕಿಂಗ್ ಅಂದರೆ ಇವಾಗ ರೈತರು ಕೂಡ ಅಲ್ಲಿಂದ ಸಾಲ ತಗೊಳ್ತಾರೆ, ಹೀಗೆಲ್ಲ ಅದು ಒಂದು ಬ್ಯಾಂಕಿಂಗ್ಗೆ ಅದು ಒಂದಿಷ್ಟು ಸ್ಕೀಮ್ಸ್ಗಳನ್ನು ತರಲಿಕ್ಕೆ ಕೂಡ ಅದು ಹೆಲ್ಪ್ ಆಗುತ್ತೆ. ಮತ್ತು ವಿಮೆಗಳು ಬರ್ತವೆ, ಮತ್ತು ರಫ್ತು ಅಂದರೆ ರಫ್ತು ಅಥವಾ ಆಮದನ್ನು ಮಾಡ್ಕೊಳ್ಳಿಕ್ಕೆ ಈ ಏನು ಕೃಷಿ ಹೆಲ್ಪ್ ಆಗುತ್ತೆ. ಮತ್ತು ಅದಷ್ಟೇ ಅಲ್ಲದೇ ಒಂದಿಷ್ಟು ಕೈಗಾರಿಕೆಗಳಿಗೆ ಏನು ಕಚ್ಚಾ ಪದಾರ್ಥಗಳು ಏನು ಬೇಕಾಗುತ್ತೋ ಅದನ್ನು ಕೂಡ ಏನು ಹೊಲದಲ್ಲಿ ನಾವು ಉಳುಮೆ ಮಾಡಬಹುದು. ಉದಾಹರಣೆಗೆ ಹತ್ತಿ ಮತ್ತು ಸೆಣಬು ಜವಳಿ, ಸಕ್ಕರೆ ಕೈಗಾರಿಕೆ ಇತ್ಯಾದಿ. ಇವಾಗ ಸಕ್ಕರೆ ಕೈಗಾರಿಕೆಗೆ ಏನು ಕಬ್ಬನ್ನು ಒಯ್ದು ಕೊಡುವುದು, ಮತ್ತು ಇವಾಗ ಹತ್ತಿ ಮತ್ತು ಸೆಣಬು ಏನು ಜವಳಿ ಇಲಾಖೆಗೆ ಬೇಕಾಗುತ್ತಲ್ಲ ಹಾಗೆ. ಸೊ ಅದಕ್ಕೆಲ್ಲನೂ ಕೂಡ ಈ ಕೃಷಿ ಅನ್ನೋದು ತುಂಬ ಬೇಕಾಗುತ್ತದೆ. ಜೊತೆಗೆ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೂ ಪ್ರಭಾವ ಬೀರುತ್ತದೆ. ಈ ಕೃಷಿ ಅನ್ನೋದೇನಿದು ವ್ಯವಸಾಯ ಅನ್ನೋದು ಇದು ನಮ್ಮ ದೇಶದ ರಾಜಕೀಯ ಅಥವಾ ಸಾಮಾಜಿಕ ಪರಿಸ್ಥಿತಿಯ ಮೇಲೂ ಇದು ಕೂಡ ಏನು ಪ್ರಭಾವವನ್ನು ಬೀರುತ್ತೆ. ಇನ್ನು ಕೃಷಿಯ ವಿಧಗಳು, ಕೃಷಿಗಳಲ್ಲಿ ಯಾವ್ಯಾವೆಲ್ಲ ವಿಧಗಳಿವೆ ಅಂದರೆ ವಿವಿಧ ಭೌಗೋಳಿಕ, ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳಿಂದಾಗಿ ಭಾರತದಲ್ಲಿ ವಿವಿಧ ಕೃಷಿ ವಿಧಾನಗಳು ರೂಢಿಯಲ್ಲಿವೆ. ಅವುಗಳ ಸಂಕ್ಷಿಪ್ತ ವಿವರಣೆಯು ಈ ಕೆಳಕಂಡಂತಿದೆ.
ಅಂದರೆ ಕೃಷಿ ಅಂದರೆ ಇವಾಗ ಭಾರತದಲ್ಲಿ ನಾವು ಭೌಗೋಳಿಕವಾಗಿ ಅಂದರೆ ಮೇಲ್ಮೈ ಲಕ್ಷಣಗಳಿಂದ ಆಗಿರ್ಬೋದು ಅಥವಾ ಆರ್ಥಿಕ ಪರಿಸ್ಥಿತಿಯಿಂದ ಆಗಿರ್ಬೋದು ಅಥವಾ ಸಾಮಾಜಿಕ ಅಂಶಗಳಿಂದ ಏನಾಯಿತು ಬೇರೆ ಬೇರೆ ಕೃಷಿಯ ವಿಧಾನಗಳು ನಮ್ಮ ಭಾರತದಲ್ಲಿ ರೂಢಿಯಲ್ಲಿವೆ. ಅವು ಯಾವ್ಯಾವ ಅಂದರೆ ನೋಡೋಣ. ಇವಾಗ ಜೀವನಾಧಾರಿತ ಬೇಸಾಯ ಅಂದರೆ ರೈತ ಮತ್ತು ಆತನ ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೆಯುವ ಕೃಷಿ ಪದ್ಧತಿಗೆ ಜೀವನಾಧಾರಿತ ಬೇಸಾಯ ಎನ್ನುವರು. ಈ ಪದ್ಧತಿಯಲ್ಲಿ ಅತ್ಯಲ್ಪ ಕೃಷಿ ಉತ್ಪನ್ನಗಳ ಮಾರಾಟ ಮಾಡಲಾಗುವುದು. ಇದೊಂದು ಪುರಾತನ ಮಾದರಿ ಬೇಸಾಯ. ಇದು ಭಾರತದ ಈಶಾನ್ಯ ರಾಜ್ಯಗಳು ಒಡಿಶಾ ಮತ್ತು ಮಧ್ಯಪ್ರದೇಶಗಳಲ್ಲಿ ಹೆಚ್ಚು ರೂಢಿಯಲ್ಲಿದೆ. ಅಂದರೆ ಈಗ ಜೀವನಾಧಾರಿತ ಬೇಸಾಯ ಅಂದರೆ ಹೆಸರು ಹೇಳುವಂಗೇನು, ಅವರ ಜೀವನ ಎದರ ಮೇಲೆ ಆಧಾರವಾಗಿದೆ, ಆ ಬೇಸಾಯದ ಮೇಲೆ ಆಧಾರ ಆಗಿದೆ. ಅಂದರೆ ರೈತ ತನ್ನ ಮತ್ತು ಅವನ ಕುಟುಂಬದ ಬಳಕೆಗಾಗಿ ತಾನು ಬೆಳೆಯನ್ನು ಬೆಳಿತಾನೆ. ಅಂದರೆ ಇಲ್ಲಿ ಅವನು ಇಡೀ ಏನು ಇಡೀ ಭಾರತಕ್ಕೆ ಸಾಗಣೆ ಮಾಡಲಿಕ್ಕೆ ಅಂತ ಇಲ್ಲಿ ಸಾಗುವಳಿ ಮಾಡಲಿಕ್ಕೆ ಅಂತ ಇಲ್ಲಿ ಬೆಳೆಗಳನ್ನು ಬೆಳೆಯಲ್ಲ, ಕೇವಲ ತನ್ನ ಮತ್ತು ತನ್ನ ಕುಟುಂಬದ ಬಳಕೆಗಾಗಿ ಏನು ಅಲ್ಪ ಪ್ರಮಾಣದಲ್ಲಿ ಏನು ಕೃಷಿಯನ್ನು ಬೆಳಿತಾನೋ, ಕೃಷಿ ಮಾಡುವಂತಹ ಕೃಷಿ ಪದ್ಧತಿಗೆ ಇಲ್ಲಿ ಜೀವನಾಧಾರಿತ ಬೇಸಾಯ ಅಂತ ಕರಿತೇವೆ. ಈ ಪದ್ಧತಿಯಲ್ಲಿ ನಮಗೇನು ತುಂಬ ಕಡಿಮೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ನಾವು ಈ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. ಇದೊಂದು ಪುರಾತನ ಮಾದರಿ ಬೇಸಾಯ. ಇದು ಏನು ಭಾರತದ ಈಶಾನ್ಯ ರಾಜ್ಯಗಳಾದಂತಹ ಒಡಿಶಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಒಡಿಶಾ ಮತ್ತು ಮಧ್ಯಪ್ರದೇಶಗಳಲ್ಲಿ ಇದು ಈ ಪದ್ಧತಿ ಹೆಚ್ಚು ರೂಢಿಯಲ್ಲಿದೆ. ಜೀವನಾಧಾರಿತ ಬೇಸಾಯದಲ್ಲಿ ಎರಡು ವಿಧಗಳಿವೆ, ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯ ಅಂತ. ಇನ್ನು ವರ್ಗಾವಣೆ ಬೇಸಾಯ ಅಂದರೆ ಕಾಡಿನ ಸ್ವಲ್ಪ ಭಾಗವನ್ನು ಕತ್ತರಿಸಿ ಸುಟ್ಟು ವಿಸ್ತರಿಸಿ ಕೆಲವು ವರ್ಷಗಳ ಕಾಲ ಬೇಸಾಯ ಮಾಡಲಾಗುವುದು. ಅಲ್ಲಿನ ಮಣ್ಣಿನ ಸಾರವು ಕಡಿಮೆಯಾದ ಮೇಲೆ ಅದನ್ನು ಬಿಟ್ಟು ಮತ್ತೊಂದೆಡೆಗೆ ವಲಸೆ ಹೋಗಿ ಅದೇ ರೀತಿಯ ಬೇಸಾಯ ಕ್ರಮ ಮುಂದುವರಿಸುವುದನ್ನು ವರ್ಗಾವಣೆಯ ಬೇಸಾಯ ಎನ್ನುವರು. ಅಂದರೆ ನಾವು ಹಿಂದಿನ ಅಧ್ಯಾಯದಲ್ಲೇ ನೋಡ್ದಂಗೆ ಏನಿತ್ತು, ನಾವು ವರ್ಗಾವಣೆ ಬೇಸಾಯವನ್ನು ಬಿಟ್ಟು ಸ್ಥಿರ ಬೇಸಾಯವನ್ನು ನಾವು ಮಾಡಬೇಕು ಅಂತ ಇತ್ತು. ಅಂದರೆ ಆ ವರ್ಗಾವಣೆ ಬೇಸಾಯ ಅಂದ್ರೇನು, ಇವಾಗ ಕಾಡಿನಲ್ಲಿರ್ತಕ್ಕಂತಹ ಒಂದಿಷ್ಟು ಭಾಗವನ್ನು ನಾವು ಅದನ್ನು ಕತ್ತರಿಸಿ ಮತ್ತು ಅದನ್ನು ಸುಟ್ಟು ವಿಸ್ತರಣೆ ಮಾಡಿ ಅಲ್ಲಿ ಏನು ಮಾಡ್ತಾನೆ ಆ ಮನುಷ್ಯ ಅಲ್ಲಿ ಬೆಳೆಗಳನ್ನು ಬೆಳೀತಾನೆ ಮತ್ತು ಆ ಮಣ್ಣಿನ ಫಲವತ್ತತೆ ಅಥವಾ ಅದರ ಸಾರ ಒಂದು ಕಡಿಮೆ ಆದ ನಂತರ ಆ ಪ್ರದೇಶವನ್ನು ಬಿಟ್ಟು ಮತ್ತೆ ಬೇರೆ ಪ್ರದೇಶಕ್ಕೆ ಹೋಗ್ತಾನೆ, ಮತ್ತೆ ಬೇರೆ ಪ್ರದೇಶದಲ್ಲಿ ಆ ಕಾಡಿನ ಒಂದಿಷ್ಟು ಭಾಗವನ್ನು ಕತ್ತರಿಸ್ತಾನೆ, ಮತ್ತೆ ಸುಟ್ಟು ಅದನ್ನು ವಿಸ್ತರಿಸಿ ಮತ್ತೆ ಬೆಳೆಗಳನ್ನು ಬೆಳೀತಾನೆ. ಹಾಗೆ ಮತ್ತೆ ಅಲ್ಲಿ ಕಡಿಮೆ ಆಯ್ತಂದ್ರೆ ಮತ್ತೆ ಬೇರೆ ಕಡೆ ಹೀಗೇನೆ ಅವನು ಮಾಡ್ತಾ ಇರ್ತಾನೆ. ಅದಕ್ಕೆ ಹೆಸರು ಹೇಳುವಂಗೆ ಏನಿದು ವರ್ಗಾವಣೆ ಬೇಸಾಯ. ಅಂದರೆ ಒಂದೇ ಕಡೆ ಅವನು ಬೇಸಾಯ ಮಾಡುವುದಿಲ್ಲ, ಆ ಮಣ್ಣಿನ ಸಾರ ಕಡಿಮೆ ಆಗುವ ತನಕ ಮಾತ್ರ ಆ ಪ್ರದೇಶದಲ್ಲಿ ಬೇಸಾಯವನ್ನು ಮಾಡ್ತಾನೆ, ಕಡಿಮೆಯಾದರೆ ಮತ್ತೆ ಬೇರೆ ಕಡೆಗೆ ಹೋಗ್ತಾನೆ. ಕಾಡುಗಳ ಮಧ್ಯದಲ್ಲಿ ಕೆಲ ಬುಡಕಟ್ಟು ಜನರು ಈ ಪುರಾತನ ಬೇಸಾಯ ಪದ್ಧತಿಯನ್ನು ರೂಢಿಸಿಕೊಂಡಿದ್ದರು. ಭಾರತದ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಧ್ಯಪ್ರದೇಶ, ಒಡಿಶಾ ಮತ್ತು ಕೇರಳ ರಾಜ್ಯಗಳಲ್ಲಿ ಇಂತಹ ಬೇಸಾಯ ರೂಢಿಯಲ್ಲಿತ್ತು. ಮತ್ತು ಈ ವರ್ಗಾವಣೆ ಬೇಸಾಯ ಎಲ್ಲೆಲ್ಲೆಲ್ಲ ರೂಢಿ ಇತ್ತು ಅಂತಂದರೆ ಇದು ಅಸ್ಸಾಂ ಆಗಿರ್ಬೋದು, ಮೇಘಾಲಯ, ನಾಗಾಲ್ಯಾಂಡ್, ಮಧ್ಯಪ್ರದೇಶ, ಒಡಿಶಾ ಮತ್ತು ಕೇರಳ ರಾಜ್ಯಗಳಲ್ಲಿ ಈ ವರ್ಗಾವಣೆ ಬೇಸಾಯವನ್ನು ಮಾಡ್ತಾಯಿದ್ರು. ಇನ್ನು ಎರಡನೇ ತರಹದ ಜೀವನಾಧಾರಿತ ಬೇಸಾಯ ಅಂದರೆ ಅದು ಸ್ಥಿರ ಜೀವನಾಧಾರಿತ ಬೇಸಾಯ ಅಂತ. ಅಂದರೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಸ್ಥಳ ಬದಲಾವಣೆ ಮಾಡದೆ ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿ ಸಾಗುವಳಿ ಮಾಡುವುದನ್ನು ಸ್ಥಿರ ಅಥವಾ ಸ್ಥಾಯಿ ಬೇಸಾಯ ಎನ್ನುವರು. ಸಾಗುವಳಿ ಭೂಮಿಯನ್ನು ಬಿಟ್ಟು ಹೋಗದೆ ಪ್ರತಿ ವರ್ಷ ಅದನ್ನೇ ಕೃಷಿಗಾಗಿ ಬಳಸಲಾಗುವುದು. ಇದೇನು ವರ್ಗಾವಣೆ ಬೇಸಾಯದ ಏನು ವಿರುದ್ಧವಾಗಿದ್ದು. ಅಂದರೆ ವರ್ಗಾವಣೆ ಬೇಸಾಯ ಅಂದರೆ ಸಾರ ಕಡಿಮೆ ಆದ ತಕ್ಷಣ ಬೇರೆ ಕಡೆ ಹೋಗ್ತಾರೆ, ಆದರೆ ಸ್ಥಿರ ಬೇಸಾಯ ಅಂತಂದ್ರೇನು ಹೆಸರು ಹೇಳೋಂಗೆ ಸ್ಥಿರ ಅಂದರೆ ಇವರು ಒಂದೇ ಕಡೆ ನೆಲೆಸ್ತಾರೆ, ಅಂದರೆ ಒಂದೇ ಕಡೆ ಸಾಗುವಳಿ ಮಾಡ್ತಾರೆ ಇದನ್ನು. ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ವರ್ಗಾವಣೆ ಮಾಡಲಾರ್ದೇನೆ ಬೇರೆ ಕಡೆ ಸ್ಥಳ ಬದಲಾವಣೆ ಮಾಡ್ದೇನೆ ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿ ಸಾಗುವಳಿ ಮಾಡುವುದನ್ನು ಸ್ಥಿರ ಅಥವಾ ಸ್ಥಾಯಿ ಬೇಸಾಯ ಅಂತ ಹೇಳಿ ಕರೀತಾರೆ. ಇಲ್ಲಿ ಭೂಮಿಯನ್ನು ಬಿಟ್ಟು ಹೋಗದೆ ಪ್ರತಿ ವರ್ಷವೂ ಕೂಡ ಅದೇ ಭೂಮಿಯನ್ನು ಕೃಷಿಗಾಗಿ ಬಳಸ್ತಾರೆ. ಸಾಂದ್ರ ಬೇಸಾಯ. ಇನ್ನು ಎರಡನೇದು ಯಾವುದು, ಸಾಂದ್ರ ಬೇಸಾಯ ಅಂತ. ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಗೆ ಸಾಂದ್ರ ಬೇಸಾಯ ಎನ್ನುವರು. ಈ ವಿಧಾನದಲ್ಲಿ ವರ್ಷವಿಡೀ ಸಾಗುವಳಿಗಾಗಿ ಭೂಮಿ ಬಳಕೆ ಮಾಡಿಕೊಳ್ಳಲಾಗುವುದು. ವರ್ಷದಲ್ಲಿ ಎರಡು ಅಥವಾ ಮೂರು ಬೆಳೆಗಳನ್ನು ಸಾಗುವಳಿ ಮಾಡಿ
ಚಿಕ್ಕ ಭೂ ಹಿಡುವಳಿಯಿಂದಲೇ ಹೆಚ್ಚು ಉತ್ಪಾದನೆಗಾಗಿ ಪ್ರಯತ್ನಿಸಲಾಗುವುದು. ಈ ಕೃಷಿ ವಿಧಾನವು ದೇಶದ ಫಲವತ್ತಾದ ಮತ್ತು ನೀರಾವರಿ ಸೌಲಭ್ಯವಿರುವ ಭಾಗಗಳಲ್ಲಿ ಸರ್ವೇ ಸಾಮಾನ್ಯ. ಇನ್ನು ಸಾಂದ್ರ ಅಂತಂದರೆ ಏನು ಹೇಳ್ತೀವಲ್ಲ, ಅಂದರೆ ಒಂದಿಷ್ಟು ಚಿಕ್ಕ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಜನ ಇರುವುದನ್ನು, ಹೆಚ್ಚು ಏನು ಹೆಚ್ಚು ವಸ್ತುಗಳು ಇರುವುದಕ್ಕೆ ನಾವೇನಂತೆ ಸಾಂದ್ರತೆ ಹೆಚ್ಚಿದೆ ಅಂತ ಹೇಳ್ತೀವಲ್ಲ, ಹಾಗೇನೆ ಈ ಸಾಂದ್ರ ಬೇಸಾಯ ಅಂತಂದ್ರೆ ಏನು, ಭೂಮಿ ಏನಿರುತ್ತೆ ಚಿಕ್ಕದಾಗಿರುತ್ತೆ, ಆದರೆ ಆ ಚಿಕ್ಕ ಭೂಮಿಯಲ್ಲಿ ಬಂಡವಾಳ ಅವರು ಹೆಚ್ಚಾಗ್ತಾರೆ. ಹೆಚ್ಚಾಕಿ ಮತ್ತೆ ಅಲ್ಲಿ ಅವರು ಕಾರ್ಮಿಕರನ್ನು, ತುಂಬ ಜನ ಕಾರ್ಮಿಕರನ್ನು ಇಟ್ಕೊಂಡು ಅಲ್ಲಿ ಏನು ಬೆಳೆಯನ್ನು ಬೆಳೀತಾರೆ. ಅಂದರೆ ವರ್ಷದಲ್ಲಿ ಇಲ್ಲಿ ಎರಡು ಮೂರು ಥರದಂತಹ ಬೆಳೆಗಳನ್ನು ಬೆಳೀತಾರೆ. ಅಂದರೆ ಇಲ್ಲಿ ಇವಾಗ ನೀವು ನೋಡ್ಬೋದು ಒಂದೊಂದು ಹೊಲಗಳಲ್ಲಿ ಹೆಂಗೆ ಮಾಡ್ತಾರೆ, ಇವಾಗ ಒಂದಿಷ್ಟು ಕಾಲ ಒಂದೇ ವರ್ಷದಲ್ಲಿ ಒಂದು ಎರಡು ಮೂರು ತರಹದ ಬೆಳೆಗಳನ್ನು ಬೆಳೀತಾರೆ. ಅದು ಭೂಮಿ ಸ್ವಲ್ಪನೇ ಆಗಿದ್ದರೂ ಅಲ್ಲಿ ಕಾರ್ಮಿಕರನ್ನು ಹೆಚ್ಚಿಗೆ ಇಟ್ಕೊಂಡು ಅದು ಬೇಗ ಏನು ಫಸಲು ಕೊಟ್ಟ ತಕ್ಷಣ ಅದನ್ನು ತೆಗಿತಾರೆ ಮತ್ತು ಬೇರೆ ಬೆಳೆಯನ್ನು ಹಾಕ್ತಾರೆ. ಹೀಗೆ ವರ್ಷದಲ್ಲಿ ಎರಡು ಮೂರು ತರಹದ ಬೆಳೆಯನ್ನು ಸಾಗುವಳಿ ಮಾಡಿ ಮತ್ತು ಅಲ್ಲಿಂದ ಅವರೇನು ಹೆಚ್ಚು ಉತ್ಪಾದನೆಯನ್ನು ಅವರು ತೆಗಿತಾರೆ. ಮತ್ತು ಇದರಲ್ಲಿ ಬಂಡವಾಳ ಕೂಡ ಹೆಚ್ಚು, ಯಾಕಂದರೆ ಕಾರ್ಮಿಕರಿಗೂ ಕೂಡ ಅವರು ಅಲ್ಲಿ ಏನು ದುಡ್ಡನ್ನು ಕೊಡಬೇಕಾಗತ್ತೆ. ಮತ್ತು ಈ ಕೃಷಿ ವಿಧಾನ ಎಲ್ಲಿ ಅಳವಡಿಸ್ಕೊಳ್ಬೇಕಂದ್ರೆ ಫಲವತ್ತಾದ ಭೂಮಿನೂ ಇರಬೇಕು ಮತ್ತು ಇಲ್ಲಿ ನೀರಾವರಿ ಏನು ಸೌಲಭ್ಯ ಇರುವಂತಹ ಭಾಗಗಳಲ್ಲಿ ಈ ಪದ್ಧತಿಯನ್ನು ಅವರು ಏನು ಈ ಬೇಸಾಯ ಪದ್ಧತಿಯನ್ನು ಅವರು ತೊಡಗಿಸ್ಕೊಂಡಿದ್ದಾರೆ. ಅದಕ್ಕೆ ಏನಂತ ಹೇಳ್ತೀವಿ ನಾವು, ಸಾಂದ್ರ ಬೇಸಾಯ ಅಂತ ಹೇಳ್ತೀವಿ. ಇನ್ನು ವಾಣಿಜ್ಯ ಬೇಸಾಯ, ವ್ಯಾಪಾರದ ಉದ್ದೇಶಕ್ಕಾಗಿ ಬೆಳೆಗಳನ್ನು ಬೆಳೆಯುವ ಕೃಷಿ ವಿಧಾನಕ್ಕೆ ವಾಣಿಜ್ಯ ಬೇಸಾಯ ಎನ್ನುವರು. ಹೆಸರು ಹೇಳುತ್ತೆ, ವಾಣಿಜ್ಯ ಬೇಸಾಯ ಅಂದ್ರೇನು, ವಾಣಿಜ್ಯ ಮಾಡಲಿಕ್ಕೋಸ್ಕರ ನಾವು ಬೆಳೆಯನ್ನು ಬೆಳೆದರೆ ಅದನ್ನು ವಾಣಿಜ್ಯ ಬೇಸಾಯ ಅಂತಾರೆ. ಅಂದರೆ ವಾಣಿಜ್ಯ ಅಂತಂದರೆ ಏನು, ಇಲ್ಲಿ ವ್ಯಾಪಾರಕ್ಕೋಸ್ಕರ ಅಂದರೆ ವ್ಯಾಪಾರದ ಉದ್ದೇಶಕ್ಕಾಗಿ ಅಂದರೆ ಮಾರಾಟ ಮಾಡಲಿಕ್ಕೆ ನಾವು ಬೆಳೆಗಳನ್ನು ಬೆಳೆಯುವ ವಿಧಾನಕ್ಕೆ ಏನಂತ ಹೇಳ್ತೀವಿ, ವಾಣಿಜ್ಯ ಬೇಸಾಯ ಅಂತ ಹೇಳ್ತೇವೆ. ಈ ವಿಧಾನದಲ್ಲಿ ಹಣಗಳಿಕೆ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಾಗುವಳಿ ಮಾಡಲಾಗುವುದು. ಅಂದರೆ ಇಂತಹ ವಾಣಿಜ್ಯ ಬೇಸಾಯದಲ್ಲಿ ಅವರು ಎಂಥವು ಬೆಳೆಯನ್ನು ಬೆಳೀತಾರಂದರೆ ತುಂಬ ಹಣ ಬರ್ತಿರಬೇಕು, ಅಂದರೆ ಹಣವನ್ನು ಅವರು ಗಳಿಸ್ಲಿಕ್ಕೆ ಆಗ್ತಿರಬೇಕು. ಅಂತಹ ಬೆಳೆಗಳನ್ನು ಅವರು ವಾಣಿಜ್ಯ ಬೇಸಾಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರು ಬೆಳೀತಾರೆ. ಮತ್ತು ಇಲ್ಲಿ ಕಾರ್ಮಿಕರ ಬಳಕೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ ಕಾರ್ಮಿಕರನ್ನು ಕಡಿಮೆ ಜನ ಯೂಸ್ ಮಾಡ್ಕೋತಾರೆ, ಅದು ಅವರ ಬದಲಾಗಿ ಯಂತ್ರಗಳು ಅಥವಾ ವೈಜ್ಞಾನಿಕ ಸಾಗುವಳಿ ಕ್ರಮಗಳನ್ನು ಅವರೇನು ಅಲ್ಲಿ ಅನುಸರಿಸ್ಕೊಳ್ತಾರೆ. ಯಾಕೆಂದರೆ ವಾಣಿಜ್ಯ ಬೇಸಾಯ ಅಂದರೆ ಇಲ್ಲಿದು ಏನು ಅಧಿಕ ಪ್ರಮಾಣದಲ್ಲಿ ಅವರು ಏನು ಸಾಗುವಳಿಯನ್ನು ಮಾಡ್ತಾರೆ. ಇನ್ನು ಮಿಶ್ರಣ ಬೇಸಾಯ, ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆ ಜೊತೆಯಾಗಿ ಸಾಗುವ ಕೃಷಿ ವಿಧಾನ. ನಾವು ಅವಾಗಲೇ ನೋಡಿದ್ವಂಗೆ ಕೋಳಿ ಸಾಕಾಣೆ, ಜೇನು ಸಾಕಾಣೆ ಮತ್ತು ಪಶುಪಾಲನೆ ಎಲ್ಲವೂ ಕೂಡ ಕೃಷಿಯಲ್ಲೇ ಬರುತ್ತೆ. ಹಾಗೇ ಈ ಮಿಶ್ರಣ ಅಂತಂದರೆ ಹೆಸರಲ್ಲೇ ಇದೆ, ಅಂದರೆ ಎರಡು ತರಹದ ಮಿಶ್ರಣ ಅಥವಾ ಎರಡು ಅಥವಾ ಹೆಚ್ಚು, ಅಂದರೆ ಇವಾಗ ಬೆಳೆಗಳನ್ನು ಸಾಗುವಳಿ ಮಾಡುವುದರ ಜೊತೆಗೇ ಪಶುಪಾಲನೆಯನ್ನು ಕೂಡ ಅವರು ಮಾಡಿದರೆ ಅಂತಹ ಕೃಷಿ ವಿಧಾನಕ್ಕೆ ನಾವೇನಂತ ಹೇಳ್ತೇವೆ, ಮಿಶ್ರಣ ಬೇಸಾಯ ಅಂತ ಹೇಳ್ತೇವೆ. ಬೆಳೆ ಮತ್ತು ಪಶುಪಾಲನೆಗಳೆರಡರಿಂದಲೂ ರೈತರಿಗೆ ಆದಾಯ ದೊರೆಯುತ್ತದೆ. ಇವಾಗ ಬೆಳೆಯನ್ನು ಬೆಳೆದ್ರಿಂದನೂ ಅವ್ರಿಗೆ ಆದಾಯ ಸಿಗುತ್ತೆ, ಮತ್ತು ಪಶುಗಳನ್ನು ಪಾಲನೆ ಮಾಡೋದ್ರಿಂದ ಇವಾಗ ಏನು ಆಕಳುಗಳಾಗಿರ್ಬೋದು, ಹಸುಗಳು, ಎಮ್ಮೆಗಳು, ಹೀಗೆ ಏನು ಕುರಿಗಳು ಅವನ್ನೆಲ್ಲ ಅವರು ಸಾಕಾಣೆ ಮಾಡೋದ್ರಿಂದ ಅವುಗಳ ಹಾಲನ್ನು, ಬೆಣ್ಣೆ, ತುಪ್ಪ ಇಂಥವುದೆಲ್ಲವನ್ನು ಅವರು ಮಾರಿ ಅವ್ರಿಗೂ ಕೂಡ ಅವಾಗ ಆದಾಯ ದೊರೆಯುತ್ತದೆ. ಇದು ಭಾರತದಲ್ಲಿ 1951 ರೂಢಿಗೆ ಬಂದಿದೆ. ಇಂದು ಅನೇಕ ರಾಜ್ಯಗಳಲ್ಲಿ ಪ್ರಚಲಿತಗೊಂಡಿದೆ. ಇದು ಏನು ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇದು ಪ್ರಚಲಿತದಲ್ಲಿದೆ. ಮತ್ತು ಇದು ಮೊಟ್ಟ ಮೊದಲು ಯಾವಾಗಿಂದ ಬಂದಿದ್ದು ಅಂದರೆ ರೂಢಿಗೆ 1951 ಇದು ರೂಢಿಗೆ ಬಂದಿದೆ. ಇನ್ನು ನೆಡುತೋಪು ಬೇಸಾಯ, ಅಂದರೆ ಮಾರಾಟಕ್ಕಾಗಿ ವಿಶಾಲವಾದ ತೋಟಗಳಲ್ಲಿ ಯಾವುದಾದರೂ ಒಂದು ಬೆಳೆಯ ಸಾಗುವಳಿಗೆ ನೆಡುತೋಪು ಬೇಸಾಯ ಎನ್ನುವರು. ಅಂದರೆ ಇಲ್ಲೇನು ಒಂದು ವಿಶಾಲವಾದ ತೋಟಗಳಲ್ಲಿ ಮಾರಾಟ ಮಾಡಬೇಕು ಅಂತಾನೆ ಏನು ಇಲ್ಲಿ ಒಂದು ತರಹದ ಬೆಳೆಯನ್ನು ಬೆಳೀತಾರೆ. ಅದಕ್ಕೂ ನಾವೇನಂತ ಹೇಳ್ತೇವೆ, ನೆಡುತೋಪು ಬೇಸಾಯ ಅಂತ ಹೇಳ್ತೇವೆ. ಅಂದರೆ ಇದಕ್ಕೆ ಸಾಕಷ್ಟು ಕಾರ್ಮಿಕರು ಮತ್ತು ಬಂಡವಾಳ ಬೇಕು. ಚಹಾ, ಕಾಫಿ, ರಬ್ಬರ್ ಮತ್ತು ತೆಂಗು ಪ್ರಮುಖ ನೆಡುತೋಪು ಬೆಳೆಗಳಾಗಿವೆ. ಅಂದರೆ ಇಲ್ಲಿ ಒಂದೇ ತರಹದ ಬೆಳೆಯನ್ನು ಇಲ್ಲಿ ಸಾಗುವಳಿ ಮಾಡ್ತಾರೆ ಮತ್ತು ವಿಶಾಲವಾದ ಜಾಗದಲ್ಲಿ ಇದನ್ನು ಏನು ಮಾರಾಟಕ್ಕೋಸ್ಕರ ಏನು ಈ ಬೆಳೆಗಳನ್ನು ಬೆಳೀತಾರೆ. ಮತ್ತು ಇದಕ್ಕೇನು ಬೇಕು, ಕಾರ್ಮಿಕರು ತುಂಬ ಜನ ಬೇಕು ಮತ್ತು ಬಂಡವಾಳನೂ ಕೂಡ ಇದಕ್ಕೆ ಹೆಚ್ಚಿರುತ್ತೆ. ಯಾವ್ಯಾವ ತೋಪುಗಳನ್ನು ಬೆಳೀತಾರಂದರೆ ಯೂಶ್ವಲಿ ಇದರಲ್ಲಿ ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ರಬ್ಬರ್ ಮತ್ತು ತೆಂಗು ಏನು ಇವು ಪ್ರಮುಖ ನೆಡುತೋಪು ಬೆಳೆಗಳು ಆಗಿವೆ. ಇನ್ನು ಒಣ ಬೇಸಾಯ, ಅತಿ ಕಡಿಮೆ ಮಳೆ ಬೀಳುವ ಹಾಗೂ ನೀರಾವರಿ ಸೌಲಭ್ಯವಿಲ್ಲದ
ಸೌಲಭ್ಯವಿಲ್ಲದ ಇದ್ದರೂ ಅದು ಮಿತವಾಗಿರುವ ಪ್ರದೇಶಗಳಲ್ಲಿ ರೂಢಿಯಲ್ಲಿರುವ ಬೇಸಾಯ ಪದ್ಧತಿಯನ್ನು ಒಣ ಬೇಸಾಯ ಎನ್ನುವರು. ಇಲ್ಲಿ ನಿಮಗೆ ಹೆಸರಿಗೆ ನೋಡುವ ಹಾಗೆ ಒಣ ಬೇಸಾಯ ಅಂದ್ರೇನು, ಇಲ್ಲಿ ಅಂದರೆ ನೀರಿನ ಅಂಶ ಇಲ್ಲಿ ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ ಏನು ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಆಗಿರ್ಬೋದು, ಅಥವಾ ನೀರಾವರಿ ಸೌಲಭ್ಯ ಇಲ್ಲದೇ ಇರುವಂತಹ ಪ್ರದೇಶ ಆಗಿರ್ಬೋದು, ಅಥವಾ ನೀರಾವರಿ ಸೌಲಭ್ಯ ಇದ್ದು ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತಂದರೆ ಅಂತಹ ಪ್ರದೇಶಗಳಲ್ಲಿ ಈ ಒಣ ಬೇಸಾಯ ಪದ್ಧತಿಯನ್ನು ಅವರು ಏನು ರೂಢಿ ಮಾಡ್ಕೊಳ್ತಾರೆ. ಅಂದರೆ ಇದು ಹೆಚ್ಚಾಗಿ ಮಳೆ ಆಶ್ರಯದಿಂದ ಸಾಗುವುದು. ಭಾರತದಲ್ಲಿ ಇದು ಹೆಚ್ಚಾಗಿ ಪರ್ಯಾಯ ಪ್ರಸ್ಥಭೂಮಿ ಮತ್ತು ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ ರೂಢಿಯಲ್ಲಿದೆ. ಈ ಒಣ ಬೇಸಾಯ ಪದ್ಧತಿಯಲ್ಲಿದೆ ಪರ್ಯಾಯ ಪ್ರಸ್ಥಭೂಮಿ ಮತ್ತು ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ ಏನು ಈ ಒಣ ಬೇಸಾಯ ಪದ್ಧತಿಯನ್ನು ರೂಢಿಯಲ್ಲಿ ಇದೆ. ಇನ್ನು ಆರ್ದ್ರ ಬೇಸಾಯ ಅಂತ, ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ನೀರಾವರಿಯ ನೆರವಿಲ್ಲದೆ ಬೆಳೆಗಳನ್ನು ಬೆಳೆಯುವುದನ್ನು ಆರ್ದ್ರ ಬೇಸಾಯ ಎನ್ನುವರು. ಅಂದರೆ ಇಲ್ಲಿ ಈ ಆರ್ದ್ರ ಬೇಸಾಯಕ್ಕೆ ಏನು ಇಲ್ಲಿ ನೀರಾವರಿಯ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಏನು ಸಾಕಷ್ಟು ಮಳೆ ಬೀಳುವಂತಹ ಪ್ರದೇಶಗಳಲ್ಲೇ ಏನು ಈ ಬೆಳೆ ಈ ಆರ್ದ್ರ ಬೇಸಾಯ ಪದ್ಧತಿಯನ್ನು ರೂಢಿಸ್ಕೊಳ್ತಾರೆ. ಇಲ್ಲಿ ನೀರಾವರಿಯ ಸಹಾಯ ಇಲ್ಲದೇ ಜಾಸ್ತಿ ಮಳೆ ಬೀಳುತ್ತಲ್ಲ ಅಂಥದ್ದನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ಬೆಳೆಗಳನ್ನು ಬೆಳೀತಾರೆ. ಈ ವಿಧದ ಬೇಸಾಯವು ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಹಾಗೂ ಇತರೆ ಹೆಚ್ಚು ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತದೆ. ಅಂದರೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು ನೀವು ನೋಡಿದ್ರಲ್ಲ ಆವಾಗಲೇ ಹಿಂದಿನ ಅಧ್ಯಾಯದಲ್ಲಿ, ಅಂತಹ ಪ್ರದೇಶಗಳಲ್ಲಿ ಅಥವಾ ಮತ್ತೆ ಆ ಪಶ್ಚಿಮ ಕರಾವಳಿಯ ತೀರದಲ್ಲಿ ಏನು ಇಂತಹ ಆರ್ದ್ರ ಬೇಸಾಯ ಅನ್ನುವಂತಹ ಪದ್ಧತಿ ರೂಢಿಯಲ್ಲಿದೆ. ಇನ್ನು ನೀರಾವರಿ ಬೇಸಾಯ, ನೀರಾವರಿ ಸಹಾಯದಿಂದ ಬೆಳೆ ಬೆಳೆಯುವ ಕೃಷಿ ವಿಧಾನವನ್ನು ನೀರಾವರಿ ಬೇಸಾಯ ಎನ್ನುವರು. ಅಂದರೆ ಈ ನೀರಾವರಿ ಪದ್ಧತಿ ಅಂತ ನಾವು ಏನು ನೋಡಿದ್ವಲ್ಲ, ಆ ನೀರಾವರಿ ಪದ್ಧತಿಯಿಂದ ಆ ನೀರಾವರಿಯನ್ನು ಸಹಾಯದಿಂದ ಬೆಳೆಯನ್ನು ಬೆಳೆಯುವಂತಹ ಕೃಷಿ ವಿಧಾನಕ್ಕೆ ಏನಂತ ಹೇಳ್ತೀವಿ, ನೀರಾವರಿ ಬೇಸಾಯ ಅಂತ ಹೇಳಿದ್ದೇವೆ. ಇದು ವೆಚ್ಚದಾಯಕ ಆದರೆ ಭಾರತಕ್ಕೆ ಅತ್ಯವಶ್ಯಕವಾದುದು. ಏಕೆಂದರೆ ಭಾರತದಲ್ಲಿ ಮಳೆಯ ಹಂಚಿಕೆಯು ಋತುಕಾಲಿಕ ಅಕಾಲಿಕ ಮತ್ತು ಅಸಮಾನವಾದುದು. ಅಂದರೆ ನಾವು ಆವಾಗಲೇ ನೋಡ್ದಂಗೆ ಏನಿತ್ತಿದು ಇದು ಭಾರತದಲ್ಲಿ ಏನು ಮಳೆ ಏನಿತ್ತು ಮಾನ್ಸೂನ್ ಮಳೆಗಳನ್ನು ಆಧರಿಸಿತ್ತು, ಮತ್ತು ಆ ಮಾನ್ಸೂನ್ ಮಳೆಗಳು ಏನು ಅಸಮಾನತೆಯಾಗಿರುತ್ತೆ, ಮತ್ತದು ಏನು ಋತುಕಾಲಿಕ ಮತ್ತು ಅದು ಅಕಾಲಿಕ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ನೀರಾವರಿ ಇನ್ನು ಬೇಕೇ ಬೇಕಾಗುತ್ತೆ. ಆದರೆ ಇದೇನಿದು ವೆಚ್ಚದಾಯಕ ಆಗಿತ್ತು. ಬೆಳೆ ಋತುಗಳು ಮತ್ತು ಬೆಳೆ ಇಡುವಂತಹ ಏನು ಮಾದರಿ. ಇನ್ನು ಬೆಳೆ ಋತುಗಳು, ಕೃಷಿ ಪ್ರದೇಶ ಒಂದರಲ್ಲಿ ವಿವಿಧ ಬೆಳೆಗಳನ್ನು ಸಾಗುವಳಿ ಮಾಡುವ ನಿರ್ದಿಷ್ಟ ಅವಧಿಗೆ ಬೆಳೆ ಋತು ಎನ್ನುವರು. ಅಂದರೆ ಒಂದು ಕೃಷಿ ಪ್ರದೇಶ ಏನಿರುತ್ತಲ್ಲ ಅದರಲ್ಲಿ ಬೇರೆ ಬೇರೆ ತರಹದ ಬೆಳೆಗಳನ್ನು ನಾವು ಸಾಗುವಳಿ ಮಾಡ್ತೇವಲ್ಲ ಅಂತಹ ನಿರ್ದಿಷ್ಟ ಅವಧಿಗೆ ಬೆಳೆ ಋತು ಅಂತ ಹೇಳ್ತಾರೆ. ಅಂದರೆ ಇವಾಗ ಈ ಪರ್ಟಿಕ್ಯುಲರ್ ಬೆಳೆಯನ್ನು ಇದೇ ಅವಧಿಯಲ್ಲಿ ಬೆಳೆದರೆ ಅದು ಹೆಚ್ಚು ಅಂದರೆ ಅದು ಹೆಚ್ಚು ಫಲವನ್ನು ಕೊಡುತ್ತೆ, ಅಂದರೆ ಹೆಚ್ಚು ಉತ್ಪಾದನೆಯನ್ನು ಕೊಡುತ್ತೇವೆ ಅಂತ ಏನು ಹೇಳ್ತೀವಲ್ಲ ಹಾಗೆ ಆ ನಿರ್ದಿಷ್ಟ ಅವಧಿಗೆ ಏನಂತ ಹೇಳ್ತೀವಲ್ಲ ಅದು ಬೆಳೆ ಋತು ಅಂತ ನಾವು ಹೇಳ್ತೇವೆ. ಅಂದರೆ ಭಾರತದಲ್ಲಿ ಮುಖ್ಯವಾಗಿ ಮೂರು ಬೆಳೆ ಋತುಗಳಿವೆ, ಮುಂಗಾರು ಬೆಳೆ ಋತು, ಹಿಂಗಾರು ಬೆಳೆ ಋತು ಮತ್ತು ಜೈಡ್ ಬೆಳೆ ಋತು ಅಂತ. ಮುಂಗಾರು ಬೆಳೆ ಋತು ಅಂತಂದರೆ ಮಳೆಗಾಲದಲ್ಲಿ ಬೆಳೆ ಬೆಳೆಯುವುದನ್ನು ಮುಂಗಾರು ಬೆಳೆ ಋತು ಎನ್ನುವರು. ಅಂದರೆ ಈ ಮಳೆಗಾಲದಲ್ಲಿ ನಾವು ಬೆಳೆಯನ್ನು ಬೆಳೆದರೆ ಅಂತಹ ನಿರ್ದಿಷ್ಟ ಅವಧಿಗೆ ನಾವು ಏನಂತ ಹೇಳ್ತೇವೆ ಆ ಬೆಳೆ ಋತು ಅಂತ ಹೇಳ್ತೇವೆ, ನಾವು ಮುಂಗಾರು ಬೆಳೆ ಋತು ಅಂತ ಹೇಳ್ತೇವೆ. ಈ ಋತುವಿನಲ್ಲಿ ನೈಋತ್ಯ ಮಾನ್ಸೂನ್ ಮಳೆಗಾಲದ ಆರಂಭದೊಂದಿಗೆ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಲಾಗುವುದು. ಅಂದರೆ ಈ ಮಾನ್ಸೂನ್ ಮಳೆಗಾಲ ಅಂದರೆ ಈ ಮಾನ್ಸೂನ್ ಮಾರುತಗಳೆಲ್ಲ ಯಾವಾಗ ಬರುತ್ತವೆ, ಇದು ಮಳೆಗಾಲ ನೀವು ನೋಡಿದ್ರಲ್ಲ ಆ ಜೂನ್ ಜುಲೈ ತಿಂಗಳಲ್ಲಿ ಆ ಮುಂದಿನ ತಿಂಗಳಲ್ಲಿ ಅವು ಬರ್ತವೆ. ಅದಕ್ಕೋಸ್ಕರ ಈ ಜೂನ್ ಜುಲೈ ತಿಂಗಳಲ್ಲಿ ಏನು ಅಲ್ಲಿ ಬಿತ್ತನೆ ಮಾಡ್ತಾರೆ, ಯಾಕಂದರೆ ಆ ಮಾನ್ಸೂನ್ ಮಳೆಗಾಲದಿಂದ ಅಲ್ಲಿ ಮಳೆ ಬರ್ತವೆ ಅಂತ ಅಂದ್ಕೊಂಡು. ಮತ್ತು ಈ ಸೆಪ್ಟೆಂಬರ್ ಅಕ್ಟೋಬರ್ಗಳಲ್ಲಿ ಬೆಳೆಯನ್ನು ಕಟಾವು ಮಾಡೋದಾಗುತ್ತೆ. ಇವಾಗ ಜೂನ್ ಜುಲೈಗಳಲ್ಲಿ ಬೆಳೆಯನ್ನು ಬಿತ್ತುತ್ತಾರೆ, ಮತ್ತು ಆ ಮಾನ್ಸೂನ್ ಮಾರುತಗಳು ಬಂದು ಅವಾಗ ತುಂಬ ಅಧಿಕವಾಗಿ ಮಳೆಯಾಗುತ್ತೆ ಆ ಮಳೆಗಾಲದಲ್ಲಿ. ಆ ಮಳೆಯಾದ ನಂತರ ಆ ಬೆಳೆಗಳೆಲ್ಲ ಬೆಳೆದಿರ್ತವೆ, ಆವಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಏನು ಅವನ್ನು ಬೆಳೆಯನ್ನು ಕಟಾವು ಮಾಡಲಾಗ್ತದೆ. ಈ ಅವಧಿಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಭತ್ತ, ರಾಗಿ, ಜೋಳ, ಹತ್ತಿ, ನೆಲಕಡಲೆ, ತಂಬಾಕು ಇತ್ಯಾದಿ. ಈ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವ್ಯಾವು ಅಂತ ನೋಡಿದ್ವಲ್ಲ, ಭತ್ತ ಆಗಿರ್ಬೋದು, ರಾಗಿ, ಜೋಳ, ಹತ್ತಿ, ನೆಲಕಡಲೆ, ತಂಬಾಕು ಇಂತಹದೆಲ್ಲ ನಾವು ಈ ಮುಂಗಾರು ಬೆಳೆ ಋತುವಿನಲ್ಲಿ ಇಲ್ಲಿ ಬೆಳಿತೇವೆ. ಇನ್ನು ಹಿಂಗಾರು ಬೆಳೆ ಋತು,
ಹಿಂಗಾರು ಮಳೆಗಾಲವೆಂದು ಕರೆಯುವ ಈಶಾನ್ಯ ಮಾನ್ಸೂನ್ ಆರಂಭದಲ್ಲಿ ಅಂದರೆ ಅಕ್ಟೋಬರ್ ನವಂಬರ್ಗಳಲ್ಲಿನ ಬಿತ್ತನೆ ಮಾಡಲಾಗುವುದು. ಅಂದರೆ ಇವಾಗ ಮಳೆ ಹೋಗುವಂತಹ ಕಾಲದಲ್ಲಿ, ಅಂದರೆ ಮಾನ್ಸೂನ್ ಮಾರುತಗಳು ಏನು ಹಿಂದಿರುಗಿ ಹೋಗುವಂತಹ ಕಾಲದಲ್ಲಿ, ಅಂದರೆ ಇವು ನೈಋತ್ಯ ದಿಕ್ಕಿನೆಡೆಗೆ ಬೀಸುತ್ತಿರ್ತವೆ. ಆವಾಗ ಅದಕ್ಕೆ ನಾವೇನಂತ ಹೇಳ್ತೇವೆ, ಮುಂಗಾರು ಅಂದರೆ ಅದು ಬರ್ತಿತ್ತು. ಮಾನ್ಸೂನ್ ಮಾರುತಗಳು ಮುಂದೆ ಬರುವ ಕಾಲಕ್ಕೆ ನಾವು ಮುಂಗಾರು ಅಂತಿದ್ವಿ. ಆವಾಗ ಅವು ಹಿಂತಿರುಗಿ ಹೋಗ್ತಿದ್ವು, ಅದಕ್ಕೋಸ್ಕರ ನಾವು ಹಿಂಗಾರು ಮಳೆಗಾಲ ಅಂತ ಹೇಳ್ತಿದ್ವಿ. ಇಂತಹ ಏನು ಈಶಾನ್ಯ ಮಾನ್ಸೂನ್ ಆರಂಭ ಅಂದರೆ ಯಾವಾಗತ್ತೆ, ಅದು ಅಕ್ಟೋಬರ್ ನವಂಬರ್ಗಳಲ್ಲಿ ಆರಂಭ ಆಗುತ್ತಲ್ಲ, ಅಂತಹ ಕಾಲದಲ್ಲಿ ಏನು ಆವಾಗ ಬಿತ್ತನೆಯನ್ನು ಮಾಡಲಾಗ್ತಾ ಇತ್ತು. ಮತ್ತು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಏನು ಬೆಳೆಯನ್ನು ಕಟಾವು ಮಾಡ್ತಿದ್ರು. ಇದಕ್ಕೆ ಏನಂತ ಹೇಳ್ತಾರೆ, ಹಿಂಗಾರು ಬೆಳೆ ಋತು ಅಂತ ಹೇಳಿ ಕರಿತೇವೆ. ಈ ಅವಧಿಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಗೋಧಿ, ಬಾರ್ಲಿ, ಕಡಲೆ, ನಾರಗಸೆ ಇತ್ಯಾದಿ. ಇನ್ನು ಜೇಡ್ ಬೆಳೆ ಋತು, ಮುಂಗಾರು ಮತ್ತು ಹಿಂಗಾರು ಬೆಳೆ ಋತುಗಳ ನಡುವಿನ ಅವಧಿಯಲ್ಲಿ ಬೆಳೆಯುವ ಬೆಳೆಗಳು. ಅಂದರೆ ಈ ಮುಂಗಾರು ಮತ್ತು ಹಿಂಗಾರುಗಳು, ಹಿಂಗಾರುವನ್ನು ನಾವು ಏನು ಬೆಳಿತೇವಲ್ಲ ಆ ಋತುಗಳಲ್ಲಿ, ಅವುಗಳ ನಡುವಿನ ಅವಧಿಯಲ್ಲಿ ನಾವು ಬೆಳೆಯನ್ನು ಬೆಳಿತೇವಲ್ಲ, ಬಿತ್ತನೆ ಮಾಡ್ತೇವಲ್ಲ, ಅಂತಹ ಬೆಳೆಗಳಿಗೆ ಏನಂತ ಹೇಳ್ತೇವೆ, ಜೇಡ್ ಬೆಳೆ ಋತು ಅಂತ ಹೇಳ್ತೇವೆ. ಈ ಋತುವಿನ ಮುಖ್ಯ ಬೆಳೆಗಳೆಂದರೆ ಕಲ್ಲಂಗಡಿ, ಸೌತೆಕಾಯಿ, ಎಣ್ಣೆಕಾಳು, ಕೆಲವು ದ್ವಿದಳ ಧಾನ್ಯ, ತರಕಾರಿ ಇತ್ಯಾದಿ. ಇನ್ನು ಬೆಳೆ ಇಡುವ ಮಾದರಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಬೆಳೆಗಳಿಂದ ಆವರಿಸಿರುವ ಪ್ರದೇಶದ ಅನುಪಾತವನ್ನು ಬೆಳೆ ಇಡುವ ಮಾದರಿ ಎನ್ನುವರು. ಅಂದರೆ ಒಂದು ನಾವು ಪರ್ಟಿಕ್ಯುಲರ್ ಅಂದರೆ ಒಂದು ನಿರ್ದಿಷ್ಟ ಅವಧಿ ಅಂತ ತಗೊಂಡ್ರಿ, ಇವಾಗ ಒಂದು ಎರಡು ಮೂರು ತಿಂಗಳಿಂದ ಅವಧಿ ತಗೊಳ್ಳಿ, ಇವಾಗ ಜೂನಿಂದ ಆಗಸ್ಟ್ ತನಕ ಅಂತ ಹಿಂಗೆ ನಾವು ತಗೊಂಡ್ರೆ, ಅದರಲ್ಲಿ ಆ ಪ್ರದೇಶದಲ್ಲಿ ಯಾವ್ಯಾವ ತರಹದ ಬೆಳೆಗಳನ್ನು ಬೆಳೆದಿರ್ತಾರೋ ಅವುಗಳೆಲ್ಲವನ್ನು ನಾವು ಅನುಪಾತವನ್ನು ತೆಗೆದ್ರೆ ಅಂತ ಹೇಳ್ತೀವಲ್ಲ, ಆ ಅನುಪಾತವನ್ನು ತೆಗೆದ್ರೆ ಏನಂತೇವಲ್ಲ ಅದಕ್ಕೆ ನಾವು ಬೆಳೆ ಇಡುವ ಮಾದರಿ ಅಂತ ಹೇಳ್ತೀವಿ. ಅಂದರೆ ಯಾವ ಬೆಳೆಯನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ, ಅಂದರೆ ಇವಾಗ ಗೋಧಿಯನ್ನು ಜಾಸ್ತಿ ಹಾಕಿದ್ದಾರೆ, ಮತ್ತು ಅಕ್ಕಪಕ್ಕ ಒಂದಿಷ್ಟು ಏನು ಕಾಳುಗಳನ್ನು ಅಥವಾ ಏನು ಬೇರೆ ಬೇರೆ ಹೆಸರು ಕಾಳು ಹಿಂಗೆಲ್ಲ ಏನು ಸೈಡಲ್ಲಿ ಹಾಕಿರ್ತಾರಲ್ಲ, ಹಾಗೆ ಅವನ್ನೆಲ್ಲ ಹಾಕಿದರೆ ಯಾವ್ಯಾವ ಬೆಳೆಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿರ್ತಾರಲ್ಲ ಆ ಅನುಪಾತವನ್ನು ಏನು ಹೇಳ್ತೇವೆ ನಾವು, ಬೆಳೆ ಇಡುವ ಮಾದರಿ ಅಂತ ಹೇಳ್ತೇವೆ. ಭಾರತದಲ್ಲಿ ಯಾವುದೇ ಪ್ರದೇಶದ ಬೆಳೆ ಇಡುವ ಮಾದರಿಯು ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ. ಅದಕ್ಕೆ ಪ್ರಮುಖ ಕಾರಣಗಳೆಂದರೆ ಮೇಲ್ಮೈ ಲಕ್ಷಣ, ಮಣ್ಣು, ವಾಯುಗುಣ, ಭೂ ಹಿಡುವಳಿಯ ಗಾತ್ರ, ನೀರಿನ ಪೂರೈಕೆ, ರೈತರ ಆರ್ಥಿಕ ಪರಿಸ್ಥಿತಿ, ತಂತ್ರಜ್ಞಾನ ಇತ್ಯಾದಿ. ಅಂದರೆ ಆ ನೀರಿನ ಪ್ರಮಾಣ ಎಷ್ಟಿದೆ, ಆ ನೀರಿನ ಪ್ರಮಾಣ ನೋಡಿಕೊಂಡು ಅವರು ಯಾವ್ಯಾವ ತರಹದ ಬೆಳೆಗಳನ್ನು ಹಾಕಬೇಕು ಅಂತ ಕೂಡ ಅವರು ವಿಚಾರ ಮಾಡ್ತಾರೆ. ಮತ್ತು ಅವರ ಹತ್ತಿರ ಇರುವಂತಹ ಭೂಮಿ ಎಷ್ಟು, ಮತ್ತು ಅವರ ಆ ರೈತನ ಆರ್ಥಿಕ ಪರಿಸ್ಥಿತಿ ಎತ್ತು, ಅವನ ಹತ್ರ ಆಗ ಆ ವರ್ಷ ಜಾಸ್ತಿ ದುಡ್ಡಿದ್ದರೆ ಅವನು ಜಾಸ್ತಿ ಪ್ರಮಾಣದಲ್ಲಿ ಏನು ಹಾಕ್ತಾನೆ ಬೇರೆ ಬೇರೆ ತರಹದ ಬೆಳೆಗಳನ್ನು, ಅಥವಾ ಅವನ ಹತ್ರ ಅಷ್ಟು ಅವನು ಆರ್ಥಿಕವಾಗಿ ಅಷ್ಟು ಸುಧಾರಿಸ್ಕೊಂಡಿದ್ದಿಲ್ಲ ಅಂದರೆ ಅವನು ಮೇ ಬಿ ಹಾಕಲಿಕ್ಕಿಲ್ಲ ಈ ಥರ ಎಲ್ಲ.